ತುಳು ಭಾಷೆಯನ್ನ ಸಂವಿಧಾನದ ಎಂಟನೇ ಪರಿಚ್ಛೇದಕ್ಕೆ ಸೇರಿಸುವ ನಿಟ್ಟಿನಲ್ಲಿ ಅಗತ್ಯದ ಕ್ರಮಗಳಿಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುವಲ್ಲಿ ಕೇರಳ ರಾಜ್ಯ ಸರ್ಕಾರ ಒತ್ತಡ ಹೇರಬೇಕೆಂದು ಮತ್ತು ಕಾಸರಗೋಡು ಜಿಲ್ಲೆಯ ತುಳು ಭಾಷಾ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿ ನೀಡಬೇಕೆಂದು ಆಗ್ರಹಿಸಿ ಕೇರಳ ತುಳು ಅಕಾಡೆಮಿಯ ವತಿಯಿಂದ ಕೇರಳ ಸಿಎಂ ಪಿಣರಾಯಿ ವಿಜಯನ್ರಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಜನವರಿ ಇಪ್ಪತ್ತೆಂಟರಂದು ಕಾಸರಗೋಡು ಜಿಲ್ಲೆಗೆ ಸಿಎಂ ಪಿಣರಾಯಿ ವಿಜಯನ್ ಆಗಮಿಸಿದ್ದು ಈ ಸಂದರ್ಭ ಕೇರಳ ತುಳು ಅಕಾಡೆಮಿ ಸದಸ್ಯರು ಮನವಿಯನ್ನ ಸಲ್ಲಿಸಿದರು ಅಲ್ಲದೆ ಇತ್ತೀಚೆಗೆ ಬಿಡುಗಡೆಗೊಂಡ ತುಳು ಲಿಪಿ ಪುಸ್ತಕ ಬರವುದ ಬಿದೆ ಪುಸ್ತಕವನ್ನ ಅವರಿಗೆ ನೀಡಲಾಯಿತು ಈ ಸಂದರ್ಭ ಮುಖ್ಯಮಂತ್ರಿಗಳು ಎಲ್ಲ ತುಳು ಭಾಷಿಕರಿಗೂ ಕಲಿಯಲು ಅವಕಾಶ ಕಲ್ಪಿಸಿದ ತುಳು ಅಕಾಡೆಮಿಯ ಶ್ರಮವನ್ನ ಪ್ರಶಂಸಿಸಿದ್ರು ಈ ವೇಳೆ ಕೆಡದ ತುಳು ಅಕಾಡೆಮಿ ಅಧ್ಯಕ್ಷ ಎಂ ಉಮೇಶ್ ಸಾಲ್ಯಾನ್ ಕಾಸರಗೂಡು ಮಂಜೇಶ್ವರ ಮಾಜಿ ಶಾಸಕ ನ್ಯಾಯವಾದಿ ಸಿಎಚ್ ಕುನ್ಯುಬ್ಬು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು